ಸತ್ಯಾನು ಗುರು ಸದಾನಂದರ ಶಿಷ್ಯರಾದ ಈ ಸಂದರ್ಭಡು ಕಾರಣ ಇದನ್ನ ಪರಿಚಯಲ ಬಕ್ಕ ಎಂಕಲ ಎದುರು ಈ ತುಂಬಾದ ಪಂತಿನ ಪದ್ಯದ ವಿಷಯಗಳ ಎಂಗ್ಲೇ ಒಂತ ವಿವರ ಅದು ಪಾಡು ಬಂದು ಈಡ ವಿನಂತಿ ಗುರು ಎಲ್ಲ ಹೆಂಗ್ ಕಲ್ಪಾದ ಎಂಕಲು ಗುರು ಸದಾನಂದ ಪಡಂಗು ಆರು ನೋಡಾಯ್ಡು ಆರು ಪಲೆ ಆರು ಒಟ್ಟಿಗೆ ಮುಡಾಯ್ಡು ಗಟ್ಟದ ವೆರೈಟಿ ತಿನ್ನೋದ್ರೆ ಪಡ್ಡಾಯ ಪಣಂಬೂರು ಬಂದು ಮೇಳ ಮತ್ತೆ ಮಂತ್ರಿ ಪಣಂಬೂರು ಮೇಳ ಮಂತ್ರಿ ಐಟಿ ಮೇಲೋಡು ಪ್ರಖ್ಯಾತ ಪಡೆದು ಓಡ್ತಿನಗಳಲ್ಲಿ ಯಕ್ಷಗಾನದ ಪ್ರತ್ಯೇಕ ಆಗ್ರಹಗಳು ಮಂತ್ರಿ ಐಟಿ ಒಕ್ಕ ಅರ್ಥಧಾರಿಯಾದ ಭಾಗವತ ಶಿರೋಮಣಿಯಾದ ಕೆಲವು ಭಾಗವತ ತತ್ವ ಮತ್ತು ಕೊಟ್ಟದ್ದು ಅನುಭವ ಮತ್ತು ಪ್ರಖ್ಯಾತ ಮಂತ್ರಿ ಅಂತಾದ್ದು ಆರನ ಕೀರ್ತನೆ ಮಾತುಕೊಂಡ ಪ್ರಚಾರ ಆದ ಎಡಮೂಲಿ ಒಡನಾಟಲು ಇತ್ತು ಮೂರು ಸ್ವಲ್ಪ ಪಿಂಚಣಿ ಮಾಡ್ಕೊಂಡು ಪಕ್ಕ ಮಕ್ಕ ಆತನ ಅನುಭವ ಅಂತಂದು ಅದನ್ನು ವಸ್ತು ಕೊಡಿಲಿ ಅಂತ ಪ್ರಚಾರ ಮಾಡ್ತಿದ್ದು ಪಬ್ಲಿಷ್ ಪಬ್ಲಿಷ್ ಇರು ಸಂಗೀತ ನಿಕ್ಲ ಫ್ಯಾಮಿಲಿ ಇರೋಣ ಸಂಗೀತ ಗೀತೆ ಅತ್ತು ಇರ್ನ ಬಕ್ಕನೇ ಸಂಗೀತ ಸ್ಟಾರ್ಟ್ ಆಗ್ತದೆ ಕೊಟ್ಟಮಡಿಯಲ್ಲಿ ಬಕ್ಕ ಎನ್ನ ಹೊಯ್ಗೆ ಬರ್ತಾರೆ ನಮಗೆ ಶುಕ್ರ ತಿಂಗಳ ಬರ್ತಾರೆ ಅದು ಮತ್ತು ಹಿಂದೂಸ್ತಾನದ ಹೇಗಿಳು ಮತ್ತು ಕಲ್ಪದಿನ ರವಾನಿದ ಪದನೆಯಿಂದ ಕಲ್ಪದ ಐಟು ಮಸ್ತು ಪ್ರಖ್ಯಾತ ಅದು ಇದೆ ಅವತ್ತಲ್ಲಿ ಭಕ್ತಿ ಮಾಡ್ತಿದ್ದೆ ನಾನು ಶ್ರೀರಾಮನ ಭಕ್ತಿ ದೇವಿನ ಭಕ್ತಿ ಅಂಚಾದ ವಾರ ಧರ್ಮದ ಜನ ಅಂಚಾದ್ದು ಒಂದು ವಾಸನ ಫಲ ಎಂಟು ಗೊತ್ತಿರ್ತದೆ ಬರುತ್ತೆ ನಾನು ಅವರು ಎಲ್ಲಿಗೆ ಹೊಯ್ಗೆ ಬಜಾರು ಕಲ್ತಿದ್ದೆ ಅಲ್ಲ ಜ್ಞಾನೋದಯ ಸಮಾಜ ಅವರು ನಾಟಕ ಸಂಗೀತ ಅವರು ಅಕ್ಕಡೆ ಒಳಗಾಗಿತ್ತು ಎಂಟು ಪ್ರಖ್ಯಾತ ಪದ ಅನುಭವ ಇತ್ತು ಐಟೋ ಕ್ಯಾನ್ ಅಪ್ಪೆ ಬೆಳೆ ಹೊರಡಾಡು ಅಪ್ಪೆ ಪಣ್ತು ಬೈಕಪ್ ಆಡಿದ್ರು ಬಂತು ಅಪ್ಪೆ ಟ್ರೀಟ್ಮೆಂಟ್ ಆರೋಗ್ಯ ಅಂದರೆ ಒಕ್ಕ ಪೂರ್ವ ಮೂಲಕ್ಕೆ ಬಕ್ಕ ಇದು ಎಲ್ಲ ಗುರು ಕೈತಲ್ ಪೋಯರು ಬಂದರೆ ಅವು ಗುರು ಇರು ನಿಂಚ ಆ್ಯಕ್ಚುಲಿ ಬರ್ತೀನಿ ಅವು ಬ್ಯಾಟಕ್ ಗುರುಡು ಬರ್ತೀನಿ ಅಂತ ಆರು ಇರು ಎಣ್ಣಿ ಎಲ್ಲ ಇರು ರೆಫರ್ ಮಾಡ್ತೀನಿ ಗುರು ಕಂದ್ರೆ ಹೋದೆ ಯಾರು ಕಂತಿನ ಮತ್ತು ಅಲ್ಪರ್ ಮಧ್ಯೆ ಮತ್ತು ಕಂತಿನ ಕೇಳಿ ಏನು ಪದವಿ ಏನು ವಿಷಯ ವಿಷಯ ಒಕ್ಕರು ಬೇಕು ಯಾರು ತಲುಪೋದು ಎಂದಕ್ಕೆ ಪುರಾಣ ಬರೀ ಬ್ಯಾಟೆಯನ್ನು ಬಾರಿ ಉತ್ತೀರ್ಣ ತಲುಪಿದ್ದು ಹುಷಾರು ಅಚ್ಚಾಗಿ ನೀವು ಐದು ದೇವರ ದಯ ಎಂದು ನಾನು ಆಗ ತಿಂಗಳ ಪೂರ್ತಿ ಶಿಷ್ಯ ಬರ್ತಿದ್ದೆ ಆಗ ಅವರು ಆಗಿರ್ತಿದ್ದು ಎಂಟು ಕೆಲಸ ಮತ್ತೊಂದು ವಿದ್ಯಾರ್ಥಿ ಮತ್ತು ಒಂದು ಅಂಚ ಮುಂದೆ ಪದ್ಯ ಬಕ್ಕ ಆಗ ನಾನು ಬರೀತೀನಿ ಪ್ರತಿಯಲ್ಲಿ ಯಾನಿಲ್ಲದ ಬರೆಯುತ್ತೆ ಕೆಲವು ಪಿಂಚಣ ಅಚ್ಚಾಗಿ ಜಾಸ್ತಿ ಇದು ಮತ್ತಿನ ಕೃತಿ ಮತ ಕಾರ್ ಮತ್ತಿನ ಕೃತಿ ಮತ ಸಬ್ಮಿಟ್ ಮತ ಬಂದಿತ್ತು ಅದು ಇಂಗ್ಲಿ ಮತ ಇಂಗ್ಲಿಷ್ ಇಂಗ್ಲಿಷ್ ಕೇಂದ್ರ ಇತ್ತು ಆ್ಯಂಡ್ ಇಂಗ್ಲಿಷ್ ಕೂತು ಇಂಗ್ಲಿಷ್ ಹೆಚ್ಚಿನ ಟೈಮ್ ಕೇಂದ್ರ ಮತ ಇತ್ತು ಆ್ಯಂಡ್ ಇದೇ ಒಂದು ಸಂದರ್ಭ ನೆನಪು ಪೂವಾಂಡ ಸಂದರ್ಭಗಳು ಈ ಎಡ್ಡೆ ಪುದರ್ ಕಮಲ್ ಇದ್ದಿನ ಅಂಚಿನ ಸಂದರ್ಭ ಅಥವಾ ಈರಂಗೆ ಬೇಟೆಗೆ ಶಾಬಾಸ್ ಕೊಡ್ತೀನಿ ಅಂಚಿನ ಸಂದರ್ಭ ಇಂಗ್ಲಿಷ್ ಬಂದ್ರೆ ಸಾಧ್ಯ ಅರೆವರ ನಾಟೋಡ ಒಪ್ಪತ್ತೇನೇ ಸಿಡಿ ಗುರು ಬರ್ತಿದ್ದು ಆರೆವರ ನಾಟೋಡ ಕಲ್ತಿದ್ದು ಸಂಜೆ ನಡೆದು ಮಾತ್ರ ನಾನಾ ದಿವಸ ಆಡುವ ಭಜನೆ ಅವನ ಆಯಿತು ಅನುಭವ ಅದನ್ನೇ ಕರ್ಜೆ ಮತ್ತು ಕೀರ್ತನೆ ಒಬ್ಬರ ಪ್ರಪಂಚ ಪ್ರಖ್ಯಾತ ಇತ್ತು ಮತ್ತು ಮಾರ್ಪಡೆ ಸಿಡಿ ಮತದಾನ ಬಕ್ಕ ಯಾರು ಪ್ರತಿಯೊಂದು ಪದಟ್ಟು ರಾಗದ ಪದಟ್ಟು ಪ್ರತಿಯೊಂದು ಭಾಷೆ ಕತ್ತಿಂತ ಒಂದು ಗುರುವಿನ ಬದಲು ಪ್ರಖ್ಯಾತ ಪಬ್ಲಿಷ್ ಆಗಿರೋ ಒಂದು ಏನನ್ನು ಕಾಣಿದೆ ಬಕ್ಕ ಎಲ್ಲ ಪದ ಮತ ಕೇಂದ್ರ ಹೊಸೂರಿದ ಹೊಸಗಟ್ಟು ಮಗುವಿರ ಭಜನೆ ಮಂಡಳದಲ್ಲಿ ಎರಡು ವರ್ಷ ಪ್ರತಿ ಎಲ್ಲಿ ಹೊಸೂರು ಸುರತ್ಕಲ್ಲ ಮಾಡಿದ್ದು ಜೊತೆ ಅವ್ರ ಜೊತೆ ಅವರು ಭಜನೆ ಮತ ಪಂಚಿನ ಪ್ರಮುಖ ಯಾರು ಭಜನೆ ಮತ್ತು ಮಸ್ತ್ ಪಂಚಿನ ಸಬ್ಮಿಟ್ ಬಂದಿದ್ದು
ಸುರತ್ಕಲ್ನ ಶ್ರೀ ಮಾರಿಗುಡಿ ದೇವಸ್ಥಾನದಲ್ಲಿ ಬ್ರಿಟಿಷರ ಕಾಲದಲ್ಲಿ ಮಾರಿಪೂಜೆಯು ಸೇವೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿತ್ತು. 1948 ಇಸ್ವಿಯಲ್ಲಿ ಶ್ರೀ ರಾಮಟೀಕೋಟೆಯನ್ನಾದ ನಾನು ಮಣಂಬೂರು ಶ್ರೀ ಗುರು ಸದಾನಂದರ ಶಿಷ್ಯನಾಗಿ ಅವರು ರಚಿಸಿದ ಶ್ರೀ ಹರಿನಾಮ ಸಂಕೀರ್ತನೆಯನ್ನು ನಾನು ಅವರೊಡನೆ ಪಣಂಬೂರಿನಲ್ಲಿ ಕಲಿತು ಕೊಂಡಿರುವಾಗ ಹೊಸಪೇಟಿನ ಮಗುವಿನ ಭಜನೆ ಮಂಡಳಿಯವರು ಅವರು ಸುರತ್ಕಲ್ಲಿನ ಮಾರಿ ಪೂಜೆಗೆ ಭಜನೆ ಮಂಡಳಿಯನ್ನು ಕೊಂಡು ಹೋಗುವಾಗ ನನ್ನನ್ನು ಕೂಡ ಕರೆದ ಕಾರಣ ನಾನು ಕೂಡ ಅವರೊಡನೆ ಮಾರಿಗುಡಿಗೆ ಹೋಗಿ ಅಲ್ಲಿ ಅವರೊಡನೆ ಸೇರಿ ಭಜನೆ ಹಾಡಿರುವೆ. ಆ ಸಮಯದಲ್ಲಿ ಎಂಬವರು ನನ್ನ ಪದ್ಯವನ್ನು ಹಾಡುವುದನ್ನು ಕೇಳಿ ಅವರ ಮತ್ಸರದಿಂದ ಕಲಿಯುಗದಲ್ಲಿ ಹೆಮ್ಮೆಯಲ್ಲಿ ನೆಲೆವರು ಕಲಿಯುಗದಲ್ಲಿ ಅಹಂಭಾವದಳು ನಡೆಯುವರೆಂಬುದಾಗಿ ನನಗೆ ಎದುರಾಗಿ ಪುರಂದರದಾಸರ ಪದ್ಯವನ್ನು ಹಾಡಿದ ಕಾರಣ ದೊಡ್ಡ ಭಜನೆಯಾಗುವ ಘೋರ ರಂಧ್ರದ ಸಭೆಯಲ್ಲಿ ಓರ್ವನು ವಿರೋಧವಾಗಿ ಭಜನೆ ಹಾಡುವುದು ಸರಿಯಲ್ಲ ಎಂದು ಭಕ್ತರಂಧದ ನಡುವೆ ಭಜನೆಯನ್ನು ಹಾಡುತ್ತಿರುವಾಗ ವಿರೋಧವಾಗಿ ಹೇಳಿದ ವ್ಯಕ್ತಿಗೆ ತಿಳಿಯಬೇಕೆಂಬುದಾಗಿ ಸಭೆಯ ಭಕ್ತವೃತ್ನದ ಮಧ್ಯೆ ನಾನು ಅವರಿಗೆ ತಿಳಿಯುವಂತೆ ಷಟ್ಪದಿಯಲ್ಲಿ ಕಂದರೂಪದಲ್ಲಿ ಹೇಳಿದರು. ಏನೆಂದರೆ ದೇವಿ ಒಂದು ಪದ್ಯ ಇದು ಕಂಪೋಸ್ ಮಾಡಿದ್ರೆ ಅಪಗನೆ ಅಪಗನೆ ಕಂಪೋಸ್ ಅಪಗನೆ ತಿರಿಯಾದ ತಾಳಮದ ಅಪಗನೆ ದೇವಿ ಸ್ಥಳದೊಳು ದೇವಿ ಮಹಾತ್ಮೆಯನ್ನು ಪಗಳುವುದನ್ನು ಬಿಟ್ಟು ತತ್ವಾರ್ಥದಂಬಾಚಾರ ವ್ಯಾತಕೇ ಈ ಸಭೆಯೊಳು ಅಂತ ಹೇಳಿ ನಂತರ ಒಂದು ಪದ್ಯವನ್ನು ಗುರು ಸದಾನಂದ ರಚಿಸಿದ ಪದ್ಯವನ್ನು ಹೇಳಿದ್ದು ಈ ಕೆಳಗಿನ ಎಲ್ಲಿಂದ ಬಂದೆ ಹೇಳಣ್ಣ ನೀನಿಲ್ಲಷ್ಟು ದಿನ ಬಿದ್ದೆಲ್ಲಿಗೆ ಹೋಗೋದಣ್ಣ ಎಲ್ಲಿಂದ ಬಂದೆ ಹೇಳಣ್ಣ ಎಲ್ಲಿ ನಿನ್ನಯ ಊರೊಳಿ ಯಾರಿರ್ಪ ನಿನಗಲ್ಲಿ ಇಲ್ಲಾರವರು ನಿನಗೇನಾಗಬೇಕು ಎಲ್ಲಿ ಹೋಗುವುದು ನಿನಗಲ್ಲಿ ನಂಟರ ಮನೆಯು ಅಲ್ಲಿಂದ ಮುಂದುಂಟ ಹಿಂತಿರುಗಿ ಬರುವುದು ಎಲ್ಲಿಂದ ಬಂದೆ ಹೇಳಣ್ಣ ನರಜನ್ಮವತಿ ಶ್ರೇಷ್ಠ ಬಣ್ಣ ನಿನರನಾಗಿ ಬಂದೇನ ಗೈದೆ ಬೇಡಣ್ಣ ಅರಿತು ನಡವದು ಯೋಗ್ಯ ಬಣ್ಣ ಶ್ರೀಹರಿಯ ನೆನೆದು ಸುಖದಡಿರು ಬಸವಣ್ಣ ಎಲ್ಲಿಂದ ಬಂದೆ ಹೇಳಣ್ಣ. ನಂತರ ಏನಾದರೂ ಮಾಡಿ ದೇವರ ಧ್ಯಾನವ ಬಿಡಬ್ಯಾಡಿ ಮಾನವ ಜನ್ಮವ ನಮಗೆ ಕೊಟ್ಟಿರುವ ಶ್ರೀನಿವಾಸನೊಳು ಬಲವನ್ನರ್ಪಿಸಿ ಏನಾದರೂ ಮಾಡಿ ದೇವರ ಧ್ಯಾನವ ಬಿಡಬ್ಯಾಡಿ ಎಂಬುದಾಗಿ ನಾನು ಹೇಳು ವಿರೋಧವಾಗಿ ಎಲ್ಲಿಯೂ ಭಕ್ತರೊಂದರ ನಡುವೆ ಆಡಬಾರದೆಂಬುದಾಗಿ ಒಂದು ಪಾಠವನ್ನು ಅವರ ಮುಂದೆ ಹೇಳಿ ಅವರ ಮುಂದಕ್ಕೆ ಅತಿ ಆ ರೀತಿ ಹೇಳದಂತೆ ಮಾಡಿದ ಕಾರಣ ಹೊಸಪೇಟಿನ ಮುಗಿರ ಭಜನೆ ಮಂಡಳಿಯವರು ನನ್ನನ್ನು ಮನೆ ತುಂಬ ಹೊಗಳಿದರು. ನಂತರ ಭಜನೆಯು ಸಮಾಪ್ತಿಯಾಗಿ ಹಾರ್ಮೋನಿಯಂ ಶ್ರೀ ದಿವಂಗತ ಶ್ರೀ ನಾರಾಯಣ ಹರಿದಾಸರು ಇದ್ದು ನನ್ನ ಪದ್ಯಕ್ಕೆ ಹಾರ್ಮೋನಿಯಂ ಬಾರಿಸುತ್ತಿದ್ದರು. ಅವರು ಮಾರಿಬಿಟ್ಟು ಆಕುಳಗಳಿಗೆ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟಿದ್ದಾಗ ಆ ಕೀರ್ತನೆ ಮತ್ತೆ ತೆರೆಯೋಳು ಗುರುನ ಗುರುಭಕ್ತಿನ ಶಿಷ್ಯನ ಅನುಭವ ಹೆಚ್ಚಿನ ತೆರೆಯೋಳು ಅವರು ತಂದೆ ಅವರು ಕೂಡ ಪದವನ್ನು ಕಂಪಿಟೀಷನ್ ಮಾಡ್ತಾರೆ ಭಕ್ತಿ ಮಾರ್ಗಡೆ ಒಪ್ಪೋಣ ಆ ಪಾಠವನ್ನು ಅವ್ರು ಬಣ್ಣದ ಹತ್ರ ಮಾತಾಡಿದ್ರೆ ಸಂತೋಷ. ಇದು ಪದ್ಯ ಒಂದೇ ಲ್ಯಾಂಗ್ವೇಜ್ ಬಂದಿರ್ತೀನಿ ಅಥವಾ ಬೇರೆ 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 ಲ್ಯಾಂಗ್ವೇಜ್ ಬಂದಿರ್ತಾರೆ? ಪದ್ಯ ನಾನಾವಿಧ ರತ್ನ ಅವಳು ಭೂಗುಳಿತ ಕಲ್ತಿದ್ದು ಬಣ್ಣಂತ ಒಕ್ಕ ಗುರುನ ಕೀರ್ತನ ಬತ್ತಿ ಅಂಚ ವಯಸ್ಸು ಸಭೆಟ್ರು ಷಟ್ಪದ ಬಂದಿದ್ದು ನಾನಾವಿಧ ಪದವನ್ನು ಬಣ್ಣ ಹೆಚ್ಚಿರತ್ತೆ ಒಂದು ಜನಪ್ರಿಯ ಗುರು ಅವು ಕೇಳಿದ ಇಂಪು ಆಕರ್ಷಣೆ ಒಂಜಿ ಬ್ಯಾತನೆ ಭಜನ ಪಂತಿನ ಬ್ಯಾತನೆ ಆರ್ಗನೈಸೇಷನ್ ಇತ್ತು ಅದು ನಿಕ್ಲಿ ಇಂಚ ಪ್ರೋತ್ಸಾಹ ಇದೆ ಬ್ಯಾತನೆ ಮಾಡಲು ನಿಕ್ಲಿ ಒಂಜಿ ಭಜನ ಮಂಡಳಿ ಅಥವಾ ಅಂಚಿನ ತಲೆ ಇತ್ತು ಭಜನೆ ಮಂಡಳಿ ಅಂಚ ಬೊಂಬಾಯಿ ಶ್ರೀರಾಮ್ ಭಜನೆ ಮಂಡಳಿ ಮೆಂಬರ್ ಆದರೂ ಭಜನೆ ಮಾಡಿದೆ ಪಕ್ಕ ಊರು ಊಟ ಬನ್ನಿ ಮತ್ತು ಭಜನೆ ಮಂಡಳಿದ ಸೇರೊಂದು ಭಜನೆ ಫಂಡ್ ಮಾಡಿದ್ವಿ ಗುರುಗಳ ಮಾತು ಸ್ಟಾಕ್ ಭಯ ಆಗಿದ್ದು ಶಿಷ್ಯ ಶ್ರೀರಾಮ್.
ಗುರುನ ನೆನಪು ಅಷ್ಟರ ಈಚೆಲ್ಲ ಇರುವ ಒಂದು ಬುಕ್ಸ್ ಮತ್ತು ಕೀರ್ತನೆ ಒಂದು ಕೀರ್ತನೆ ಮತ್ತೆ ಐಟು ಅಂತ ಕೀರ್ತನೆ ಕೀರ್ತನೆ ಆರೋಪ ಆಡಿದ್ರೆ ಆ ಬೊಂಬ ಬರ್ತದೆ ಉದರ ನಿಮಿತ್ತ ಅದು ಅವ್ರ ಸಾಧ್ಯ ಆಯ್ತು ಕ್ಯಾನ್ ಬೊಂಬ ಬರ್ತೀನಿ ಊರು ಕೀರ್ತನೆ ಮಾತಾಡಿನ ಪುಲ್ಲಿ ವೆಂಕಟಾಚಾರ್ಯ ವಿದ್ವಾನ್ ಕೀರ್ತನೆ ಮತ್ತು ಜನಕಡೆ ಮತ್ತು ಕಲೆಕ್ಷನ್ ಅಂತ ರಡ್ ಕನ್ನಡ ಮತ್ತೆ ಯಾರು ಕೀರ್ತನೆ ಮಧ್ಯೆ ಬೈತು ಮೋದಿ ರಿಟರ್ನ್ ಮಾಡ್ತೀವಿ ಭಕ್ತರಂದು ಒಂದು ಧರ್ಮಾರ್ಥವಾದ ಹೆಚ್ಚಿಗೆ ಪಬ್ಲಿಷ್ ಮಾಡ್ತೀವಿ ಆಟ ಉದರಾಣ ಪಬ್ಲಿಷ್ಕೊಳ್ಳಿ ಅದಕ್ಕೆ ವಿದ್ವಾನ್ ಮುಖಾಂತರ ಕೆಲವು ಪತ್ರಿಕೆಗಳು ಮತ್ತು ವಿಚಾರ ಫೋಟೋ ಪಬ್ಲಿಷ್ ಸಂಗ್ರಹ ಮತ ಒಂದು ಮತ್ತು ಹೆಚ್ಚಿನ ಪಬ್ಲಿಷ್ ಆಗ್ತದೆ ನನ್ನ ಬಿರಾಡು ಏರು ಬರ್ತಾರೆ ಆಗ್ಲಿಕ್ಕೆ ಹೋಗಿ ಬಂದಿದ್ದೀನಿ ಬೆಳೆಸೋದು ಸದಾ ನೀವು ಆ ಸಾಂಗ್ಸ್ ಈಗ ಕೈಟೊಂಡು ಬುಕ್ ಬರೀತೇನೆ ಕಾರಣ ತುಂಬುದ ಮತ್ತು ಕೃತಿ ಮಠವು ಏನು ಸದಾ ನಿಮ್ದು ಕೃತಿ ಮತ ಹಾರ್ಡ್ ಎತ್ತಿನೇ ಯಾರು ಆರು ಬರೆಯಂತೇನೆ ಯಾರು ಕೃತಿ ಇರ್ತದೆ ಅಂತ ಹಿಂಗ್ ಅನುಭವ ಕೆಲವೊಂದು ಹಾಡು ತಾನೇ ಏನು ಒಂದು ಗುರುನ ಪುಲ್ಲರ್ ಪಂಪಿಸ ಅವ್ರು ಇಂಜಿರಾದ ಶಿಷ್ಯ ಇವಾಗ ಹೆಚ್ಚಿನ ಶಿಷ್ಯರ್ದ ಹತ್ರ ಒಂದು ಪಂಪಿಸ ಅಂತ ತಿಳಿಯೋದಾದ್ರೆ ಮತ್ತು 300 ಜನ ಶಿಷ್ಯರ ಮುಂದಿನ ಶಿಷ್ಯರ ಪ್ರಥಮ ಶಿಷ್ಯ ಮತ್ತೆ ಸಪೋಸ್ ನಾನೇನೇ ಇತ್ತಿನ ವರದಿ ಏನೇ ಪಬ್ಲಿಷ್ ಮಾಡ್ಕೊಂಡು ನಾಂಡ ಲೈಕ್ ಮತ ಏನದು ಮತ ಮತ್ತೆ ಮಲ್ಪರಾವೆ ನನ್ನ ಪ್ರಾಯ ಮಾಡೋದು ಪ್ರಾಯ ಬಂದ ಕಷ್ಟ ಬಕ್ಕಿ ಕೇನಿ ಅಡ್ಡ ಬರೀ ಬರೀ ಜಾತಿ ಹಿತಾನಂದಿ ಮುಂದಿನ ಶಿಷ್ಯರ ಬೇಕು ಹಿತಾನಂದಿ ಪಬ್ಲಿಷ್ ಆಡತ್ತೆ ಜಾತಿ ಏರುತ್ತೆ ಈಗ ನಾವು ಮಾಡಿದ